तन्वीर सेठ सन्मान्य सभाध्यक्षरे चुक्के गुर्तिन प्रश्ने 347 ಅನ್ನ ಸನ್ಮಾನ್ಯ ಸಾರಿಗೆ ಮತ್ತು ವರಿಷ್ಠ ಪಂಗಡಗಳ ಕಲ್ಯಾಣ ಸಚಿವರನ್ನ ಕೇಳ ಬಯಸುತ್ತೇನೆ. ಶ್ರೀರಾಮುಲು ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಇಂಧನ ನಮಗೆ ಬಹಳಷ್ಟು ಕಷ್ಟದ ಕಾಲದಲ್ಲಿ ಇರಬೇಕಾದ್ರೆ ಸಾರಿಗೆ ಸಂಸ್ಥೆಗಳು ಸಾಕಷ್ಟು ನಷ್ಟನ ಅನುಭವಿಸ್ತಾ ಇದೆ. ನಾನು ಪ್ರಶ್ನೆ ಕೇಳಿದ್ದಕ್ಕೆ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಡೀಸೆಲ್ ಬಳಕೆಯಿಂದ ಆಗುವಂತಹ ವೆಚ್ಚದಿಂದ ಈ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಕಡಿಮೆ ಆಗುತ್ತೆ ಅನ್ನೋದನ್ನು ಬಹುಶಃ ನಿಮಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ತಂದಿರುವಂಥ ಬಸ್ಸಸ್ಸು ರಾಜ್ಯದ ಉದ್ದಕ್ಕೂ ವಿಸ್ತರಣೆ ಮಾಡುವಂಥ ಉದ್ದೇಶ ಏನಾದರೂ ಇದೆಯಾ ಅನ್ನೋದು ಒಂದು. ಎರಡನೇದು, ನಾವು ಈ ಇಕೋಸಿಸ್ಟಮ್ನಲ್ಲಿ ಬಸ್ಸಸ್ನ ತರಬೇಕಾದ್ರೆ ಒಂದು ಸಮಿತಿಯನ್ನು ಈ ಹಿಂದೆನೇ ನೀವು ಅನುಮೋದನೆ ಮಾಡಿದ್ರಿ, ಇಲ್ಲಿ ಯಾವುದೇ ಸಮಿತಿಯನ್ನು ನಾವು ಮಾಡಿಲ್ಲ ಅಂತ ತಾವು ಹೇಳ್ತೀರ, ಅದನ್ನು ಸ್ಪಷ್ಟೀಕರಣ ಕೊಟ್ಟರೆ ಸಾಕು. ಓಕೆ ಸಚಿವರು. ಅಧ್ಯಕ್ಷರೇ, ಈ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥ ಏನು ಈ ಏನು ಸುಮಾರಾಗಿ ಹತ್ತತ್ರ ಸ್ಮಾರ್ಟ್ ಸಿಟಿಯಲ್ಲಿ ಸುಮಾರು 90 ಬಸ್ಸು ಖರೀದಿ ಮಾಡಿದ್ವಿ. ಆ 90 ಬಸ್ಸು ಎಲೆಕ್ಟ್ರಿಕ್ ಬಸ್ಸುಗಳು ಏನು ಖರೀದಿ ಮಾಡಿದ್ವು ಅದೆಲ್ಲ ಕೂಡ 12 ವರ್ಷ ಕಾಂಟ್ರಾಕ್ಟ್ ಖರೀದಿಲ್ಲ ಕಾಂಟ್ರಾಕ್ಟ್, ಸಾರಿ ಕಾಂಟ್ರಾಕ್ಟ್ ಗುತ್ತಿಗೆ ಕಾಂಟ್ರಾಕ್ಟ್ ಮೂಲಕ ನಾವೆಲ್ಲ ಕೂಡ ಈ ರೀತಿ ಎಲೆಕ್ಟ್ರಿಕ್ ಬಸ್ಸುಗಳು ತಗೊಂತಾ ಇದೀವಿ. ಅದು ಸ್ಮಾರ್ಟ್ ಸಿಟಿಯಲ್ಲಿ 90 ಬಸ್ಸುಗಳು ಏನು ತಗೊಂಡಿದ್ದು ಅದು 12 ವರ್ಷ ಟೈಮ್ ಬೌಂಡ್. ಈ 12 ವರ್ಷ ಟೈಮ್ ಬೌಂಡಲ್ಲಿ ನಮ್ಮ ಕಂಡಕ್ಟರ್ ನಮ್ಮ ಇರ್ತಾರೆ, ಡ್ರೈವರ್ ಯಾರಿರಲ್ಲ, ಡ್ರೈವರ್ ಅವ್ರ ಕಡೆ ಇರ್ತಾರೆ, ನಮ್ಮ ಕಂಡಕ್ಟ್ ಇರ್ತಾರೆ, ಕಲೆಕ್ಷನ್ ಮಾಡ್ಕೋತಾರೆ. ನಮ್ದು ಏನೇನಿಲ್ಲ, ನಮ್ದು ಏನು ಮೇಂಟೆನೆನ್ಸ್ ಫ್ರೀ. ಅವ್ರ ಟೈರ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಡಿಸ್ಕ್ಗಳಾಗಿರ್ಬೋದು, ಟೈರ್ಸ್ ಎಲ್ಲ ಕೂಡ ಟೋಟಲ್ ಆಗಿ ಅವರೇ ಮೇಂಟೆನೆನ್ಸ್. ಹಂಗೆ ಸ್ಮಾರ್ಟ್ ಸಿಟಿಯಲ್ಲಿ 90 ಬಸ್ಸುಗಳು ಯಾವಾಗ ಖರೀದಿ ಮಾಡಿ 2021ರಲ್ಲಿ ನಾವು ಡಿಸೆಂಬರ್ ತಿಂಗಳು ಖರೀದಿ ಮಾಡಿದ 90 ಬಸ್ಸುಗಳು ಬಂದಾವ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಏನು ಇದರಲ್ಲಿ FAME II ಏನು ಕೊಟ್ಟಿದ್ರು ಅದು 300 ಬಸ್ಸುಗಳು ಖರೀದಿ ಮಾಡಿದ್ವಿ. ಆ 300 ಬಸ್ಸುಗಳಲ್ಲಿ ಸುಮಾರಾಗಿ 75 ಬಸ್ಸುಗಳು ಮಾತ್ರ ಕೊಟ್ಟರೆ ಇನ್ನು ಬಾಕಿ ಬಸ್ಸುಗಳು ಕೊಡಬೇಕಾಯ್ತು. ಆದಷ್ಟು ಶೀಘ್ರದಲ್ಲೇ ಬಸ್ಸುಗಳು ಕೊಟ್ಟ ನಂತರ ಅವು ಕೂಡ ಓಡಾಡ್ಸೋಂಥ ಕೆಲಸ ಮಾಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಮುಂದೆ ಕೂಡ ಏನು ನಾವು ಇನ್ನೂ ಬಸ್ಸುಗಳಂದ್ರೆ ಸುಮಾರಾಗಿ 921 ಬಸ್ಸುಗಳು ಎಲೆಕ್ಟ್ರಿಕ್ ಬಸ್ಸುಗಳು ಕನ್ವರ್ಜೇಷನ್ ಆಫ್ ಎನರ್ಜಿ ಆ್ಯಂಡ್ ಸರ್ವಿಸ್ ಲಿಮಿಟೆಡಲ್ಲಿ CESL ಅಲ್ಲಿ ಆಲ್ರೆಡಿ 929 ಬಸ್ಸುಗಳು ನಾವು ಖರೀದಿ ಮಾಡಿದ್ವಿ. ಅದು ಇನ್ನೂ ಬರಬೇಕಾಗಿದೆ. 1 ಕಿಲೋಮೀಟ್ರಿಗೆ ಮುಂಚೆ ನಾವು ಸ್ಮಾರ್ಟ್ ಸಿಟಿಯಲ್ಲಿ ನಾವು ಖರೀದಿ ಮಾಡುವಂಥ ಟೈಮಲ್ಲಿ 1 ಕಿಲೋಮೀಟ್ರಿಗೆ 64.77 ರೂಪಾಯಿ ಇತ್ತು. ಅದೇ ರೀತಿಯಲ್ಲಿ ನಾವು 300 ಬಸ್ಸುಗಳು ಖರೀದಿ ಮಾಡುವಂಥ ಟೈಮಲ್ಲಿ 61 ರೂಪಾಯಿ ಆಗಿದೆ. ಅದನ್ನು ಪುನಃ ಈ ಸಾರಿ 921 ಬಸ್ಸುಗಳು ಖರೀದಿ ಮಾಡುವಂಥ ಟೈಮಲ್ಲಿ 54 ರೂಪಾಯಿ ಆಗಿದೆ. ಇದು 12 ವರ್ಷ ಕಾಂಟ್ರಾಕ್ಟ್ ಇರೋ ಕಾರಣ ನಮ್ಮದು ಸದ್ಯಕ್ಕೆ ಏನು ಬಸ್ಸುಗಳು ಏನು ಓಡಾಡ್ತಾ ಇದ್ದಾವೋ ಸುಮಾರಿಗೆ ಅವ್ರಿಗೊಂದಿಗೆ ಇಷ್ಟು ದಿನಕ್ಕೆ ಇಷ್ಟು ಕಿಲೋಮೀಟರ್ ಅಡ್ಡಾಡಬೇಕಂದೇಳಿ ಟೈಮ್ ಬೌಂಡ್ ಫಿಕ್ಸ್ ಮಾಡಿದ್ದೀವಿ. ಅದರಲ್ಲಿ ಏನು ಇವತ್ತು ನಾವು ನೋಡ್ತಾ ಇದ್ರಿಂದ ಇವತ್ತು ಟೇಬಲ್ ಕೊಟ್ಟಿದ್ದೀನಿ, ಟೇಬಲಲ್ಲಿ ಸ್ವಲ್ಪ ನಮಗೆ ನುಕ್ಸಾನ್ ಆಗ್ತಾ ಇದೆ. ಈ 12 ವರ್ಷ ಕಾಂಟ್ರಾಕ್ಟ್ ಇರೋ ಕಾರಣ ಮುಂದಕ್ಕೆ ಅಂದರೆ ಇದನ್ನು ಕ್ರಿಮಿನ ಹಂತವಾಗಿ ಮುಂದಕ್ಕೆ ಇದು ಲಾಭದಾಯಕವಾಗಿ ಆಗ್ಬೋದು. ಅವ್ರು ಹೇಳ್ತಾ ಇಂಥ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಮಗೆ ಸುಮಾರಾಗಿ ಒಂದು 35,000 ಬಸ್ಸುಗಳಿದ್ದಾವೆ. ಆ 35,000 ಬಸ್ಸುಗಳನ್ನು ಅವ್ರೇನು ಹೇಳ್ತಾರೆ ಪುನಃ ಎನ್ವಿರಾನ್ಮೆಂಟು ಉಳಿಸೋ ಸಲುವಾಗಿ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಯಾವುದೇ ತೊಂದರೆ ಆಗಲಾರ್ದಂತೆ ಇಡೀ ರಾಜ್ಯದಲ್ಲಿ ಏನೋ ವಿಸ್ತರಣೆ ಮಾಡೋಂಥ ಕೆಲಸ ಆಗುತ್ತಂತ ಕೇಳ್ತಾರೆ. ಮುಂದಿನ ದಿನಗಳಲ್ಲಿ ನನಗೆ ಭಾಳಷ್ಟು ಇವಾಗ ಡೀಸೆಲಿನ ರೇಟು ದಿನಕ್ಕೆ ಜಾಸ್ತಿ ಆಗ್ತಾ ಇರೋ ಕಾರಣ ನಾವು ಲಾಸಲ್ಲಿ ಹೋಗ್ತಾ ಇದ್ದೀವಿ. ಈ ರೀತಿ ಎಲ್ಲ ಎಲೆಕ್ಟ್ರಿಕ್ ಬಸ್ಸುಗಳು ಅದೇ ರೀತಿಯಲ್ಲಿ ಬೇರೆ ಬಸ್ಸುಗಳು ಆಗೋದ್ರಿಂದ ನಮಗೆ ಇನ್ನು ಮುಂದಕ್ಕೆ ಲಾಭದಾಯಕವಾಗಿ ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಚರ್ಚೆ ಮಾಡ್ತಾ ಇದ್ದೀವಿ. ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ 2030 ಒಳಗಡೆನೆ ನಮ್ಮ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಬಸ್ಸಸ್ಗಳು ಅದು ಎಲೆಕ್ಟ್ರಿಕ್ ಬಸ್ಸಸ್ಗಳು ಆಗಬೇಕನ್ನೋದು ನಮ್ಮದು ಒಂದು ಸಂಕಲ್ಪ ಇದೆ. ಆ ಸಂಕಲ್ಪದಲ್ಲಿ ನಾವು ಕೆಲಸವನ್ನು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗಳು ಸಹಕಾರವನ್ನು ಕೊಡ್ತಾ ಇದ್ರೆ ಖಂಡಿತವಾಗಿ 2030 ಒಳಗಡೆ ಇಡೀ ರಾಜ್ಯದಲ್ಲಿದ್ದ 30-35,000 ಬಸ್ಸುಗಳೇನಿದೆ ಅವೆಲ್ಲ ಕೂಡ ಎಲೆಕ್ಟ್ರಿಕ್ ಬಸ್ಸುಗಳೇ ಕನ್ವರ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ.